ದೇವಸ್ಥಾನದ ಮೂಲ ಪುರುಷ ಒಬ್ಬ ಅಜ್ಜ. ಸುಮಾರು 75 ವರ್ಷಗಳ ಹಿಂದೆ ಈ ಗ್ರಾಮಕ್ಕೆ ಶಂಭುಲಿಂಗ ಅನ್ನೋ ಅಜ್ಜ ಬಂದರಂತೆ. ಅವರು ಯಾರು, ಎಲ್ಲಿಂದ ಬಂದ್ರು ಅನ್ನೋದು ಕೂಡ ಆಗ ಯಾರಿಗೂ ಗೊತ್ತಿರಲಿಲ್ಲ. ಹಾಗೆ ಬಂದ ಶಂಭುಲಿಂಗ ಅಜ್ಜ ಊರಿನ ಹೊರಗಿರೋ ಗುಡ್ಡದಲ್ಲಿ ನೆಲೆಸಿದ್ರು. ಸ್ಥಳೀಯ ಜನರ ಕಷ್ಟ ನಷ್ಟಗಳಿಗೆ ಸ್ಪಂದಿಸುತ್ತಾ ದೇವರ ಆರಾಧನೆ ಮಾಡುತ್ತಿದ್ದರು. ಶಿವಲಿಂಗವನ್ನ ಇಟ್ಟು ಪೂಜೆ ಮಾಡತೊಡಗಿದ್ರು. ದಿನೇ ದಿನೇ ಇವರ ಕೀರ್ತಿ ಸುತ್ತ ಹತ್ತಳಿಗೆ ಹಬ್ಬಿತು. ಇವರನ್ನ ನೋಡುವುದಕ್ಕೆ, ಇವರ ಆಶೀರ್ವಾದ ಪಡೆಯುವುದಕ್ಕೆ ಜನ ದೂರದ ಊರುಗಳಿಂದ ಇಲ್ಲಿಗೆ ಬರತೊಡಗಿದ್ರು. ಕೊನೆಗೆ ಶಂಭುಲಿಂಗೇಶ್ವರ ಮಹಾರಾಜರು ಹುಗ್ಗಿ ಕುದಿಸುವ ಹೋಮದಲ್ಲಿ ಲಿಂಗೈಕ್ಯರಾದ್ರು. ಅವತ್ತಿನಿಂದ ಶಂಭುಲಿಂಗ ಅಜ್ಜ ಶಂಭುಲಿಂಗೇಶ್ವರನ ಸ್ವರೂಪ ಪಡೆದ್ರು. ಈ ಭಾಗದ ಜನರ ಆರಾಧ್ಯ ದೇವರಾದ್ರು.